ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೀ ಸ್ವಾಮಿನಾರಾಯಣ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿಗಳ ಅಮೋಘ ಸಾಧನೆಯ ಬಗ್ಗೆ ರವಿಕಾಂತ್ ಜಗನ್ನಾಥ್ ರೆಡ್ಡಿ ಕಲಬುರಗಿಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಾಸಾ ಏರ್ಪಡಿಸಿರುವ ನಾಸಾ ಸ್ಪೇಸ್ ಸೆಟಲ್ಮೆಂಟ್ ಕಂಟೆಸ್ಟ್ 2019 ಸ್ಪರ್ಧೆಯಲ್ಲಿ ಸುಮಾರು 172 ದೇಶಗಳ 12,899 ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದು 2,691 ಪ್ರಾಜೆಕ್ಟ್ಗಳನ್ನು ಪ್ರಸ್ತುತಪಡಿಸಿದರು. ಅದರಲ್ಲಿ ಹೈದರಾಬಾದ್ ಕರ್ನಾಟಕದ ಕಲಬುರಗಿಯ ಶ್ರೀ ಸ್ವಾಮಿನಾರಾಯಣ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯ 7 ತರಗತಿಯ ವಿದ್ಯಾರ್ಥಿಗಳಾದ ಕುಮಾರ್ ರಕ್ಷಿತ್, ರವೀಂದ್ರ ರಾಜಾಪುರ್, ರಿತೇಶ್ ದಾನಯ್ಯ ಹಿರೇಮಠ್, ಇಷ್ಟಾರ್ಥ ತಮ್ಮನಗೌಡ ಮತ್ತು ಉದಯ್ ಕುಮಾರ್ ಪ್ರಕಾಶ್ ಪಾಟೀಲ್ ಸಲ್ಲಿಸಿರುವ ಬಿಲ್ಡಿಂಗ್ ಲಿವಿಂಗ್ ಎನ್ವಿರಾನ್ಮೆಂಟ್ ಇನ್ ದಿ ಸ್ಪೇಸ್ ಎಂಬ ವಿಷಯದಲ್ಲಿ ದೇಶಕ್ಕೆ 3 ಸ್ಥಾನವನ್ನು ತಂದುಕೊಟ್ಟಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. 70 ಪ್ರಾಜೆಕ್ಟ್ಸ್ ಆರ್ ಸೆಲೆಕ್ಟೆಡ್ ಬೈ ದಿ ನಾಸಾ ಪೀಪಲ್ ಅಂಡ್ ಅವರ್ ಸ್ಟೂಡೆಂಟ್ 7th ಕ್ಲಾಸ್ ಸ್ಟೂಡೆಂಟ್ ಬ್ಯಾಕ್ ಥರ್ಡ್ ಪ್ಲೇಸ್ ಇನ್ ದಿಸ್ ಕಾಂಟೆಸ್ಟ್ and they are going to participate directly in the NASA space settlement contest which is going to held in the June month and they are going for NASA to participate and again to receive the prize also. So we are very happy to achieve this international wide prize. Our students usually our children are participating in the state level, national level and all. First time our children participated in the international level and they got third prize. It is very happiest moment to everyone and we are very happy. And I wish to Rakshit, Ritesh, Istat and Uday, these 4 are going to participate for the NASA settlement contest once again and their project is going to be shown to the NASA people. There also for the second stage, if the choices are there to win again prize, so I wish them all the best. Thank you so much. ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನಿಂದ ಹಮ್ಮಿಕೊಂಡ ಪ್ರಸಕ್ತ 2019 ಲೋಕಸಭಾ ಚುನಾವಣೆಯ ನಿಮಿತ್ತ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಹಲವು ಬೇಡಿಕೆಗಳನ್ನು ಅಳವಡಿಸುವಂತೆ ಎಲ್ಲ ಶಾಸಕರಿಗೂ ಸಂಸದರಿಗೂ ಮನವಿ ಮಾಡಲಿದ್ದೇವೆಂದು ಅಮರನಾಥ್ ಸಿ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇದೀಗ ಲೋಕಸಭಾ ಚುನಾವಣೆಯು ಸಮೀಪಿಸುತ್ತಿದ್ದು ಆದ ಕಾರಣ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗಾಗಿ ನಾವು ಒಂದು ಪ್ರಣಾಳಿಕೆಯನ್ನ ಮಾಡಿದ್ದು ಆ ಪ್ರಣಾಳಿಕೆಯನ್ನ ನಾವು ಎಲ್ಲ ಶಾಸಕರಿಗೆ ಹಾಗೂ ಸಂಸದರಿಗೆ ನೀಡುತ್ತಿದ್ದೇವೆಂದು ಕಲಬುರಗಿಯ ಸುದ್ದಿಗೋಷ್ಠಿಯಲ್ಲಿ ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದ ಅಮರನಾಥ್ ಸಿ ಪಾಟೀಲ್ ಹೇಳಿದರು. ಅಮಿತ್ ಶಾ ಅವರಿಗೆ ಕೂಡ ಕೊಡ್ತಾ ಇದ್ವಿ, ಆಮೇಲೆ ರಾಹುಲ್ ಗಾಂಧೀಜಿಯವರು ಕೂಡ ನಾವು ಕೊಡ್ತಾ ಇದ್ವಿ, ಆಮೇಲೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆಜಿಯವರಿಗೆ ಕೂಡ ಕೊಡ್ತಾ ಇದ್ದೀವಿ, ದಿನೇಶ್ ಗುಂಡೂರಾವ್ಜಿಯವರಿಗೂ ಕೊಡ್ತಾ ಇದ್ದೀವಿ, ಪ್ರಿಯಾಂಕ್ ಖರ್ಗೆಯವರಿಗೂ ಕೂಡ ಕೊಡ್ತಾ ಇದ್ದೀವಿ, ಆಮೇಲೆ ಬಿ ಜಿ ಪಾಟೀಲ್ರು ಅವರಿಗೂ ಕೂಡ ಕೊಡ್ತಾ ಇದ್ದೀವಿ, ಜಗದೇವ್ ಗುತ್ತದವ್ರಿಗೆ ಕೊಡ್ತಾ ಇದ್ದೀವಿ, ಮತ್ತು ನಮ್ಮ ಎಲ್ಲ MLAಗಳು ನಮ್ಮ ಭಾಗದ LML ಕೂಡ ಈ ಒಂದು ಮನವಿಯಿಂದ ನಾವು ಸಲ್ಲಿಸ್ತಾ ಇದ್ದೀವಿ. ಸರ್, ಚೇಂಬರ್ ನಾವು ಬಂದು ಎಕ್ಸಾಕ್ಟ್ 1 ಆಯಿತು, ಫಸ್ಟ್ ಆ್ಯನಿವರ್ಸರಿ ಅಂತ ಹೇಳ್ಬೋದು. ನಾವು ಭಾಳಷ್ಟು ಕೆಲಸ ನಾವು ಮಾಡಿದ್ದೀವಿ, ತಮ್ಮ ಸಹಯೋಗದಿಂದ ಭಾಳಷ್ಟು ಆವಿಷ್ಕೃತ ಆಗಿದೆ. ಒಂದು ನಿಖರವಾಗಿ ಹೇಳಬೇಕಂತಂದರೆ ಚೇಂಬರ್ ಪ್ರತಿಯೊಂದು ಅಭಿವೃದ್ಧಿಯಲ್ಲಿ ನಾವು ಏನು ಒತ್ತಡ ಹಾಕ್ತಾ ಇದ್ದೀವಿ ಗೌರ್ಮೆಂಟ್ ಮೇಲೆ, ತಾವು ಕೂಡ ಅಷ್ಟೇ ನಮಗೆ ಸ್ಫೂರ್ತಿ ಕೊಡ್ತಾ ಬಂದಿದ್ದೀರಿ ಅನ್ನೋದು. ನಾವು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯಿಂದ 371J ಹಾಗೂ ಇನ್ನಿತರ ಬೇಡಿಕೆಗಳನ್ನು ಇಟ್ಟುಕೊಂಡು ವೈಜನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಯ ಕಚೇರಿ ಎದುರುಗಡೆ ಹೈದರಾಬಾದ್ ಕರ್ನಾಟಕದವರಿಗೆ ಅನ್ಯಾಯವಾಗುವುದನ್ನು ಖಂಡಿಸಿ ಹಾಗೂ 371J ಯಾವುದೇ ಕೆಲಸಗಾರನಿಗೆ ಉದ್ಯೋಗ ಸೃಷ್ಟಿಸದೇ ಇರುವುದು, ಅದರ ಜೊತೆಗೆ PWD ಇಂಜಿನಿಯರ್ ಆಯ್ಕೆಗೆ ಕೇವಲ ಮೈಸೂರು ಹಾಗೂ ಹಾಸನದವರನ್ನೇ ಆಯ್ಕೆ ಮಾಡಿದ್ದ ರೇವಣ್ಣ ಅವರ ಮೇಲೆ ವೈಜನಾಥ್ ಪಾಟೀಲ್ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕರ್ನಾಟಕ ಹೋರಾಟ ಸಮಿತಿಯ ಮತ್ತು ಇನ್ನಿತರ ಸಂಘಟನೆಗಳ ಹೋರಾಟದ ಪರಿಣಾಮವಾಗಿ ಕರ್ನಾಟಕ ಸರ್ಕಾರದ ಸರ್ವಾನುಮತದ ನಿರ್ಣಯದ ಪರಿಣಾಮವಾಗಿ ಕೇಂದ್ರ ಸರ್ಕಾರ 2013 ಸಂವಿಧಾನದ 371 ತಿದ್ದುಪಡಿ ಮಾಡಿತು. ಆದರೆ ಆ ತಿದ್ದುಪಡಿಯ ಲಾಭ ಯಾವ ಪ್ರಕಾರ ಸಿಗಬೇಕೆಂಬುದು ಅದರಲ್ಲಿದೆ.
ಸಾವಿರಾರು ಕೋಟಿ ರೂಪಾಯಿ ಕೊಡಬೇಕು. ಈ ಭಾಗದವರಿಗೆ ರಿಸರ್ವೇಷನ್ ಸರ್ಕಾರಿ ನೌಕರಿಗಳಲ್ಲಿ ಮತ್ತು ಪ್ರೊಫೆಷನಲ್ ಕೋರ್ಸ್ಗಳಲ್ಲಿ ರಿಸರ್ವೇಷನ್ ಸಿಗಬೇಕಂತದ. ಆದರೆ ಅಷ್ಟು ಹಣನೂ ಕೊಡ್ತಾ ಇಲ್ಲ, ಬಂದಿನ ಹಣ ಖರ್ಚು ಮಾಡ ಆಗಬಾರ್ದು ಅಂತ ಆಫೀಸರ್ಗಳಿಗೆ ಇಡ್ತಾ ಇಲ್ಲ. ಅದು ಬಂದಿದ್ದು ಮತ್ತೆ ವಾಪಸ್. ನಾವಿಕ 2019 ಐದನೇ ವಿಶ್ವ ಕನ್ನಡ ಸಮಾವೇಶವನ್ನು ಆಗಸ್ಟ್ 1 ರಿಂದ 30 ರವರೆಗೆ ಹಮ್ಮಿಕೊಳ್ಳಲಾಗಿದ್ದು, ಇದರ ಬಗ್ಗೆ ಬೆಂಗಳೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ನಾವಿಕ ಇದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು, ಈ ಸಂಸ್ಥೆ ಲಾಭರಹಿತ ಸಣ್ಣ ಸಂಸ್ಥೆಯಾಗಿದೆ. ಈ ಸಂಸ್ಥೆಯನ್ನ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದಲ್ಲಿ ಸ್ಥಾಪಿಸಲ್ಪಟ್ಟಿದ್ದು, ಕನ್ನಡದ ಸೊಗಡನ್ನ ದೂರದ ಊರಿನಲ್ಲಿ ಪರಿಚಯಿಸುವ ಒಂದು ಧ್ಯೇಯವಾಗಿದೆ. ಅದರಂತೆ ಈ ವರ್ಷದ ಐದನೇ ವಿಶ್ವ ಮಟ್ಟದ ಸಮ್ಮೇಳನವನ್ನ ಒಹಾಯೋ ರಾಜ್ಯದ ಸಿನ್ಸಿನಾಟಿಯಲ್ಲಿ 3 ದಿವಸ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ನಿರ್ದೇಶಕಿ, ಇವತ್ತಿನಲ್ಲಿ ಒಂದು ಆಲ್ಟರ್ನೇಟ್ ಆ್ಯಂಡ್ ಆಗ್ಮೆಂಟೇಟಿವ್ ಕಮ್ಯುನಿಕೇಷನ್ ಬೋರ್ಡ್ನ ನಾವು ಅದನ್ನು ತಯಾರು ಮಾಡಿದ್ದೇವೆ. ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ, ಮಕ್ಕಳು ಯಾರಿಗೆ ಮಾತನಾಡೋಕ್ಕೆ ಆಗೋದಿಲ್ವೋ ಆ ಮಕ್ಕಳಿಗೆ ಇದರ ಮೂಲಕ ಅವರ ಮನಸ್ಸಲ್ಲಿ ಇರೋದನ್ನು ಹೇಳೋಕ್ಕೆ ಇದು ಈ ಉಪಕರಣ ಸಹಾಯ ಮಾಡುತ್ತೆ. ಅದರಲ್ಲಿ ಬೋರ್ಡ್ ಇರುತ್ತೆ, ಬಟನ್ ಒತ್ತಬೇಕು, ಆವಾಗ ಅದರಲ್ಲಿ ಮಗುಗೇನು ಬೇಕು, ನನಗೆ ಬಾಯಾರಿಕೆ ನೀರು ಬೇಕು ಅಂತ ಬೋರ್ಡ್. ನಾವು ಸುಮಾರು ಲೈಕ್ 1.5 ಇಯರ್ಸಿಂದ ನಾವು ಡೆವಲಪ್ ಮಾಡಿದ್ದೀವಿ. ಅದರ ರೀತಿ ನಾವು ಡೆವಲಪ್ ಮಾಡಿರೋದು. ಸದ್ಯಕ್ಕೆ ಇವಾಗ 20 ಬಟನ್ ಇದೆ, 20 ಬಟನ್ ಪಕ್ಕ ಪಕ್ಕ ಒಂದು ಇಮೇಜಸ್ ಇದೆ. ಬಟನ್ ಏನು ಮಾಡುತ್ತೆ ಅಂತ ಇಮೇಜಸ್ ಹೋಲ್ಸ್ ಇರುತ್ತೆ. ಸೊ ಇಮೇಜ್ ಬಟನ್ ಪುಷ್ ಮಾಡಿದ್ರೆ ಟೀಚರ್ ವಾಯ್ಸ್ ಮುಖಾಂತರ ಒಂದು ಆಡಿಯೋ ಕ್ಲಿಪ್ ಪ್ಲೇ ಆಗುತ್ತೆ. ಆ ಆಡಿಯೋ ಕ್ಲಿಪ್ ಯಾವ ಥರ ರೀತಿ ಅಂದರೆ ಇವರು ಸ್ಪೆಷಲ್ ಮನೋನಂದನ್ ಟ್ರಸ್ಟ್ ಮಾನಸಿಕ ಸವಾಲು ಹೊಂದಿರುವ ಮಕ್ಕಳಿಗಾಗಿ ಪರ್ಯಾಯ ಹಾಗೂ ಪೂರಕ ಸಂವಹನ ಉಪಕರಣಗಳನ್ನು ನೀಡಲಾಗುತ್ತಿದೆ ಎಂದು ಮನೋನಂದನ್ ಟ್ರಸ್ಟ್ಗಳು ಬೆಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮನೋನಂದನ್ ಟ್ರಸ್ಟ್ ಮಾನಸಿಕ ಸವಾಲು ಹೊಂದಿರುವ ಮತ್ತು ವಿಶೇಷ ಮಕ್ಕಳ ಪುನಶ್ಚೇತನದಲ್ಲಿ ಪರ್ಯಾಯ ಹಾಗೂ ಪೂರಕ ಸಂವಹನ ಉಪಕರಣಗಳನ್ನು ನೀಡುತ್ತಿದ್ದು, ಎಎಸಿ ಉಪಕರಣಗಳ ಬಗ್ಗೆ ಮತ್ತು ಮನೋನಂದನ್ ಸಹಯೋಗದಿಂದ ಹೊರತಂದಿರುವ ಎಎಸಿ ಬೋರ್ಡ್, ಇದರಲ್ಲಿ ಮಕ್ಕಳು ವಿವಿಧ ರೀತಿಯಾದ ಚಿತ್ರಗಳನ್ನು ನೋಡಬಹುದಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕನ್ನಡ ರಾಜ್ಯದಲ್ಲಿ ಬಂದು ಅವರ ಪ್ರತಿಭೆಗಳನ್ನು ಪ್ರದರ್ಶಿಸಿ ಕನ್ನಡಿಗರೊಂದಿಗೆ ಒಟ್ಟುಗೂಡಿ ವಾಣಿಜ್ಯ ವಿನಿಮಯಗಳನ್ನು ವೃದ್ಧಿಗೊಳಿಸಿಕೊಳ್ಳಲಿಕ್ಕೆ ಇರತಕ್ಕಂಥ ಈ ಸಮಾವೇಶಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇಷ್ಟೇ ಅಲ್ಲದೆ ನಾವು ಈ ಕೊಡಗು ಪರಿಹಾರ ನಿಧಿ ಅಂತತಕ್ಕಂಥ ಚಾರಿಟೇಬಲ್ ವರ್ಕ್ ಕೂಡ ಮಾಡ್ತಾ ಇದ್ದೇವೆ ನಾವಿಕದಿಂದ. ಈ ಸಲ ಈ ನಾವಿಕ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕಿನ ಹೊಸರಾಯಗುಡಿ ಗ್ರಾಮದಿಂದ ಶ್ರೀಶೈಲ ಕರ್ನೂಲ್ ಜಿಲ್ಲೆಯ ಕೊಡಮೂರು ಹತ್ತಿರ ಹೋಗುವ ದಾರಿಯಲ್ಲಿ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಮೃತಪಟ್ಟಿದ್ದಾರೆ. ಕರ್ನೂಲ್ ಜಿಲ್ಲೆಯ ಕೊಡಮೂರು ಹತ್ತಿರ ಹೋಗುವ ದಾರಿಯಲ್ಲಿ ಲಾರಿ ಆಕ್ಸಿಡೆಂಟ್ನಲ್ಲಿ ಹೊಸ ಯಾರಗುಡಿ ಗ್ರಾಮದ ಯುವಕರಾದ 29 ವರ್ಷದ ಗಡ್ಡಂ ಹುಲಗಯ್ಯ, 22 ವರ್ಷದ ಪೋತಲಿಂಗಜಿ, 18 ವರ್ಷದ ಶೇಖ್ಜಿ ಮತ್ತು ಗಾಯಾಳುಗಳಾದ ದೇವೇಂದ್ರ ರೆಡ್ಡಿ ಹಾಗೂ ಪೋತಲಿಂಗ್ ಮತ್ತು ಇತರರು.